ನೀವೀಗ ಮೈಲ್ಯಾಂಗ್ ಆಡಿಯೋ ಸ್ಟೋರಿ ಕೇಳುತ್ತಿದ್ದೀರಿ. ಸರಣಿ ಕತೆ ಡಿಯರ್ ಫ್ರೆಂಡ್. ಬರೆದವರು ಹಾಗೂ ದನಿಯಾದವರು ವಿಶ್ರುತ್ ಗೌಡ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೊದಲನೇ ಎಪಿಸೋಡ್ ಅಲ್ಲಿ ನನ್ನ ಮೊದಲನೇ ಎಡವಟ್ಟು ಸಕ್ಸಸ್ಫುಲ್ ಆಗಿ ಹೋಗಿ ಹಾಕಿಸ್ಕೊಂಡಿದ್ ಕತೆ ಕೇಳಿ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ, ಹಾಗೆ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೆ. ನಿಮ್ಮೆಲ್ಲರೂ ರೆಸ್ಪಾನ್ಸ್ ಮತ್ತೆ ರಿವ್ಯೂಸ್ ನೋಡಿ ಖುಷಿ ಜೊತೆಗೆ ಲೈಟ್ ಆಗಿ ಒಂಚೂರು ಭಯ ಆಗ್ತಿದೆ ಕಣ್ರಿ. ಯಾಕೆ ಅಂತೀರಾ? ಅಲ್ಲ, ಅಪ್ಪಿ ತಪ್ಪಿ ಸುಮಾಂಟಿ ಏನಾದ್ರೂ ಕತೆ ಕೇಳಿದ್ರೆ ನನ್ನ ಗತಿ ಏನಾಕೋದು ಅಂತ. ಅದ್ ಬಿಡಿ, ಅಕಸ್ಮಾತ್ ನಿಮ್ಮಲ್ಲಿ ಯಾರಾದ್ರೂ ಇನ್ನೂ ಆ ಕತೆ ಕೇಳಿಲ್ಲ ಅಂದ್ರೆ ಹೋಗಿ ಒಂದ್ಸರಿ ಕೇಳ್ಕೊಂಡ್ ಬಂದ್ಬಿಡಿ. ಆಲ್ರೆಡಿ ಕೇಳಿದಿರಾ ಅಂದ್ಮೇಲೆ ಮತ್ತೆ ತಡ ಇನ್ನಾ ಜಾಸ್ತಿ ಪೀಠಕ್ಕೆ ಹಾಕ್ದೆ ಸೀದಾ ನಮ್ಮ ಎರಡನೇ ಎಡವಟ್ ಯಾರು ಅಂತ ಪರಿಚಯ ಮಾಡಿಸ್ತೀನಿ ಕೇಳಿ. ಎಡವಟ್ ನಂಬರ್ ಎರಡು, ಎಲ್ರೂ ಸ್ಕೂಲ್ ತರನೇ ನಮ್ ಸ್ಕೂಲ್ ಅಲ್ಲೂ ಪ್ರತಿ ವರ್ಷ ಒಂದ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರ್ತಿತ್ತು. ಪ್ರತಿ ಸರಿನೂ ನಾನ್ ಹಾಕ್ಸಿದ್ ಒಂದೇ ವೇಷ, ಬುಡ್ಬುಡ್ಕೆ. ಎಲ್ಲ ಹುಡುಗರು ನೆಹರು, ಬೋಸ್, ಡಾಕ್ಟರ್, ಪೊಲೀಸ್ ಅಂತೆಲ್ಲ ವೆರೈಟಿ ವೆರೈಟಿ ವೇಷ ಹಾಕ್ತಿದ್ರೆ ನಮ್ಮಮ್ಮ ಮಾತ್ರ ಬುಡ್ಬುಡ್ಕೆಗೆ ಜೋತ್ ಬಿದ್ದಿತ್ತು. ಈ ಬುಡ್ಬುಡ್ಕೆ ವೇಷದಿಂದೇನೋ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಇದೆ ಕಣ್ರಿ, ನಂದಲ್ಲ ನಮ್ಮ ಅದರ್ ಇಂಡಿಯಾದು. ನಮ್ಮ ಮದರ್ ಇಂಡಿಯಾ ಕಾಲೇಜ್ ಅಲ್ಲಿದ್ದಾಗ ಯಾರೋ ಮೇಸ್ಟ್ರು ಬುಡ್ಬುಡ್ಕೆ ದಾಸ ಈ ಮೇಕಪಾತ್ರ ಅಭಿನಯ ಹೇಳ್ಕೊಟ್ಟು ಧೈರ್ಯ ತುಂಬಿ ಫಸ್ಟ್ ಟೈಮ್ ಸ್ಟೇಜ್ ಹಚ್ಚಿದಂತೆ. ಅದ್ರ ಎಫೆಕ್ಟ್ ಪ್ರತಿ ವರ್ಷ ಆ ಮೇಸ್ಟ್ರಿಗೆ ನಾನ್ ಟ್ರಿಬ್ಯೂಟ್ ಕೊಡ್ತಿದ್ದೆ. ನಾನ್ ಬೇಡ ಬೇಡ ಅಂದ್ರೂ ನಂಗೆ ಹಿಂಸೆ ಕೊಟ್ಟು ನನ್ನ ಮೂತಿ ಮೇಲೊಂದು ವೀರಪ್ಪನ್ ಮೀಸೆ ಸಾಲದು ಅಂತ ಸಂಪತ್ತಿಗೆ ಸವಾಲು ವಜ್ರಮುನಿ ತರ ಕೆನ್ನೆ ಮೇಲೊಂದು ಅರುಳೆ ಎಣಿಸಿ ಕೈಗೊಂದು ಬುಡ್ಬುಡ್ಕೆ ಕೊಟ್ಟು ಸ್ಟೇಜ್ ಮೇಲೆ ತಳ್ಳಿ ಹೊಸಾದು ಕೊಟ್ಟರೆ ಮುಟ್ಟೋನಲ್ಲ, ಹಳೇದು ಕೊಟ್ಟರೆ ಬೀಡೋದಿಲ್ಲ, ಬುಡ್ಬುಡ್ ಕಣ್ಣ ಬುಡ್ದ ಸಣ್ಣ ಬುಡ್ಬುಡ್ಕೆ ಹಾಲಕ್ಕಿ ನುಡಿತೈತೆ ತಾಯಿ, ಹಾಲಕ್ಕಿ ನುಡಿತೈತೆ ಅಂತ ಡೈಲಾಗ್ ಹೇಳ್ಸಿದ್ರೆ ನಮ್ಮಮ್ಮಂಗ್ ಸಮಾಧಾನ. ಕನ್ನಡಿಲಿ ನನ್ ಮುಖ ನೋಡ್ಕೊಂಡ್ರೆ ನಂಗೆ ಭಯ ಆಗ್ತಿತ್ತು. ಅಂತದ್ರಲ್ಲಿ ಬಡಿ ಮಕ್ಳು ಫ್ರೆಂಡ್ಸ್ ಬೇರೆ, ಬುಡ್ಬುಡ್ಕೆ ವಿಶ್ರುತ್ ಅಂತಾನೆ ಹೆಸರಿಟ್ಟಿದ್ರು. ಉರಿಯಲ್ವಾ ನಂಗೆ? ಅದೇನೋ ಹೇಳ್ತಾರಲ್ಲ, ಬೆಕ್ಕಿಗ್ ಚಲ್ಲಾಟ, ಬೆಕ್ಕಿನ ಮರಿ ಫ್ರಾನ್ಸ್ ಅಂಟ ಅಂತ. ಹಾಗಾಗಿತ್ತು ನನ್ ಪಾಡು. ಇದೆಲ್ಲ ಹಾಳಾಗೋಗ್ಲಿ ಗುರು, ಅದ್ಯಾರ ಪುಣ್ಯಾತ್ಮ ಪ್ರತಿ ಸರಿ ನಂಗೆ ಸೆಕೆಂಡ್ ಪ್ರೈಸ್ ಕೊಡ್ತಿದ್ದ? ಒಂದೇ ವೇಷ ಹಾಕಿ ಹಾಕಿ ನಂಗೆ ಬೋರ್ ಆಗೋಗಿತ್ತು. ಆ ಪುಣ್ಯಾತ್ಮ ಮಾತ್ರ ಬೋರ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಇಷ್ಟೆಲ್ಲ ಇದ್ರು ತಪ್ಪದೆ ಪ್ರತಿ ಸರಿ ಪಾರ್ಟಿಸಿಪೇಟ್ ಮಾಡೋಕೆ ನಾನೇ ಹೆಸರು ಕೊಟ್ಟು ಬರ್ತಿದ್ದೆ. ಯಾಕೆ ಗೊತ್ತಾ? ಫಸ್ಟ್ ಪ್ರೈಸ್. ಅಯ್ಯೋ ತಪ್ಪು ತಿಳ್ಕೋಬೇಡಿ, ನಾನ್ ಫಸ್ಟ್ ಪ್ರೈಸ್ ತಗೋಬೇಕು ಅಂತಲ್ಲ, ಫಸ್ಟ್ ಪ್ರೈಸ್ ತಗೊಳ್ತಿದ್ದಳು ಪಕ್ಕ ನಿಂತ್ಕೋಬೇಕು ಅಂತ. ಓ, ಇದ ವಿಷಯ ಕಳ್ಳ. ಈಗ ಶುರು ಆಯ್ತು ನಮ್ಮ ಎರಡನೇ ಎಡವಟ್ಟು. ಏನ್ ಮುದ್ದಾಗಿದ್ಲು ಗೊತ್ತಾ? ಗೊಂಬೆ ಗೊಂಬೆ ಇದ್ದಂಗಿದ್ಲು. ಹೆಸರು ನಿಕಿತಾ ಅಲಿಯಾಸ್ ಜುಮ್ಕಿ ಅಂತ. ನಮ್ ಸ್ಕೂಲಲ್ಲೇ ವರ್ಲ್ಡ್ ಫೇಮಸ್ ಅವಳು, ಎಲ್ಲ ಅದ್ರಲ್ಲೂ ಫಸ್ಟ್. ಅಬ್ಬಾಬಾಬಾ, ಅವಳನ್ನ ಆ ಫ್ಯಾನ್ಸಿ ಡ್ರೆಸ್ ಗಳಲ್ಲಿ ನೋಡೋದೆ ಒಂದ್ ಹಬ್ಬ. ಎಲ್ಲಾ ಡ್ರೆಸ್ ಅಲ್ಲೂ ಜೀವ ಬಂದಿರೋ ಬಾರ್ಬಿ ಡಾಲ್ ತರ ಇರ್ತಿದ್ಲು. ಒಂದ್ಸರಿ ಫ್ಲವರ್ ಕ್ವೀನ್ ಅಂತೆ, ಇನ್ನೊಂದ್ಸರಿ ಪೇಪರ್ ಗರ್ಲ್ ಅಂತೆ, ಕ್ಯಾಟರ್ಪಿಲ್ಲರ್, ಸ್ಟ್ರಾಬೆರಿ, ಆರೆಂಜ್, ಅಷ್ಟೇ ಅಲ್ಲ ಗನ್ನಿ ಬ್ಯಾಗ್ ಫ್ಯಾನ್ಸಿ ಡ್ರೆಸ್ ಕೂಡ ಮಾಡಿದ್ಲು. ಅಷ್ಟು ಕ್ಯೂಟ್ ಆಗಿರೋ ಗೋಣಿಚೀಲನ ನಾನ್ ಮತ್ತಿನ್ನೆಲ್ಲೂ ನೋಡಿಲ್ಲ ಗುರು. ನಾನವಳ ಪಕ್ಕದಲ್ಲಿ ನಿಂತ್ಕೊಂಡು ಕಣ್ಣು ಬಾಗಿ ಬಿಟ್ಕೊಂಡು ಅವಳನ್ನೇ ನೋಡ್ತಿದ್ರೆ ಅವಳು ನನ್ನ ಹಳೇ ಕಾಲದ ವಿಲನ್ ತರ ನೋಡ್ತಿದ್ಲು. ಯಾಕೆ ಅಂತ ನನ್ಗೂ ಫೋಟೋಸ್ ನೋಡಿದ್ಮೇಲೆ ಗೊತ್ತಾಗಿತ್ತು. ಅವಳು ಆಗ್ತಾನೆ ಹಾಲಲ್ಲಿ ಅದ್ದು ತೆಗ್ದಿರೋ ನಕ್ಷತ್ರ ತರ ಇರೋಳು. ಅವಳ ಪಕ್ಕದಲ್ಲಿ ನಾನು ನಮ್ಮಮ್ಮ ಆಗ್ತಾನೆ ಉಜಾಲ ನೀಲಿಲಿ ಜಾಲ್ಸಿ ಹಿಂಡಿ ನೇತಾಕಿರೋ ಕಲರ್ ಕಳ್ಕೊಂಡಿರೋ ವೈಟ್ ಯೂನಿಫಾರ್ಮ್ ತರ ಕಾಣ್ತಿರುವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಗೊಂಬೆ ಪಕ್ಕದಲ್ಲಿ ನಿಂತಿರೋ ಗೂಬೆ ತರ ಇರಿವೆ. ನನಗೂ ಸಾಕಾಗೋಗಿತ್ತು. ಸೊ ಆಫ್ಟರ್ ಏಜಸ್ ಐ ಟುಕ್ ಎ ಬೋಲ್ಡ್ ಡಿಸಿಷನ್. ಹಂಗೋ ಹಿಂಗೋ ಧೈರ್ಯ ಮಾಡಿ ನಮ್ಮಮ್ಮನ ಎದುರುಗಡೆ ನಿಂತು ಇನ್ಮೇಲೆ ನಾನ್ ಬುಡ್ಬುಡ್ಕೆ ವೇಷ ಹಾಕಲ್ಲ ಅಂತ ಹೇಳಬಿಟ್ಟೆ. ಈ ಬೋಲ್ಡ್ ಡಿಸಿಷನ್ಗೆ ನಮ್ ಬಾಲ್ಡ್ ಡ್ಯಾಡಿ ಸಪೋರ್ಟ್ ಮಾಡಿ ತಗ್ಲಾಕೊಂಡ್ರು. ಪುಣ್ಯಾತ್ಮ ಅಷ್ಟಕ್ಕೆ ಸುಮ್ಮನಿರ್ಬೇಕು ತಾನೆ? ಪಡಿಯಪ್ಪ ರಜನಿಕಾಂತ್ ಸ್ಟೈಲ್ ಅಲ್ಲಿ ಚೀಟಿಕೆ ಹೊಡಿತಾ, ನೋಡ್ತಾ ಇರಿ ನನ್ನ ಮಗನ್ನ ಹೀರೋ ಹೀರೋ ತರ ರೆಡಿ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ಬಿಟ್ಟಿ ಬಿಲ್ಡಪ್ ಕೊಡ್ತು.
ಆದ್ರೆ ಫ್ಯಾನ್ಸಿ ಡ್ರೆಸ್ ಗೆ ಏನ್ ಐಡಿಯಾ ಕೊಡ್ತು ಗೊತ್ತಾ? ಚಾರ್ಲಿ ಚಾಂಪ್ಲಿನ್, ಮಿಸ್ಟರ್ ಬೀನ್, ಮಿಕ್ಕಿ ಮೌಸ್ ಇಂಥವು ಎಲ್ಲೋಗುತ್ತೆ ಅವ್ರ ಕಾರ್ಟೂನ್ ಬುದ್ಧಿ. ನನ್ನ ಹೀರೋ ಮಾಡ್ತೀನಿ ಅಂತ ಆಸೆ ಹುಟ್ಟಿಸಿ ಕಾರ್ಟೂನ್ ಮಾಡ್ತಿದ್ದ ನಮ್ ತಾತನ್ ಮಗ. ಅಪ್ಪ ತಂದೆ, ನಿನ್ ಕಾರ್ಟೂನ್ಗೂ ನಿನ್ ಹೆಂಡತಿ ಬುಡ್ಬುಡ್ಕೆಗೂ ಒಂದ್ ದೊಡ್ಡ ನಮಸ್ಕಾರ ಅಂತ ಕೈ ಮುಗ್ದು ನಮ್ ಬಾರ್ಬಿಡಾಲ್ ಏನ್ ಮಾಡ್ಬೋದು ಅಂತ ಕನ್ಸ್ ಕಾಣ್ತಾ ಕೂತಿದ್ದಾಗ ಹಿಂದಿನ ದಿನ ನೈಟ್ ಶೋ ಮೂವಿ ನೋಡ್ಕೊಂಡು ಹೌಲ ಹೌಲ ಅನ್ಕೊಂಡು ಬಂದ ನನ್ನ ಆಪ್ತ ಮಿತ್ರ ಬಡಿ ಮಗ ಕ್ವಾಣ. ಆಗ ಬಂತೂ ನೋಡಿ ಐಡಿಯಾ. ಅದ್ರ ನೆಕ್ಸ್ಟ್ ಸೆಕೆಂಡೆ ಪಕ್ಕದ ಮನೆ ತಾತಂದು ವಾಕಿಂಗ್ ಸ್ಟಿಕ್ ತೇಪ್ಕೊಂಡು ಮಾರ್ಕರ್ ಅಲ್ಲಿ ಮೀಸೆ ಗಿಚ್ಕೊಂಡು ಬಾಡ್ಗೆ ಪೇಟಾ ಚಪ್ಲಿ ಸೇಟು ಮನೆ ಸೇರ್ವಾನಿ ಹಾಕೊಂಡು ಸಾಹಸ ಸಿಂಹ ವಿಷ್ಣುವರ್ಧನ್ ಫೀಲ್ ಅಲ್ಲಿ ಕೈಯಲ್ಲಿರೋ ಕಡಗ ಸರಿ ಮಾಡ್ಕೊಂಡು ನಿಮ್ಚುಕೊಂದ್ಸರಿ ಮೂಗಿನ ಕೆಳಗಡೆ ಸಾಕ್ ಸಾಕ್ ಅಂತ ಬೆರಳಲ್ಲಿ ಆಡಿಸ್ಕೊಂಡು ವೆಲ್ಕಮ್ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ವಿಶ್ರುತ್ ಆಸ್ ರಾಜ ವಿಜಯ ರಾಜೇಂದ್ರ ಬಹದ್ದೂರ್ ಅಂದಾಗ ನಮಗ್ ನಾವೇ ಬಹುಪರಾಕ್ ಹಾಕ್ಸ್ಕೊಂಡು ಹೌಲ ಹೌಲ ಅಂತ ಹೀರೋ ತರ ಎಂಟ್ರಿ ಕೊಟ್ಟು ಹೀರೋಯಿನ್ ಎಂಟ್ರಿ ಕಾಯ್ತಿದ್ದೆ. ಆಗ ಬಂತು ನೋಡಿ ಟ್ವಿಸ್ಟ್, ಬಡಿ ಮಗನ್ ಕೋಇನ್ಸಿಡೆನ್ಸ್ ಅಂದ್ರೆ ಅದು. ಈ ವಿಜಯ ರಾಜೇಂದ್ರ ಬಹದ್ದೂರ್ನ ಕೊಲ್ಲಕ್ಕೆ ನಮ್ ನಾಗೋಲಿ ಅಂದ್ರೆ ಜುಂಕೆ ದುರ್ಗಾಷ್ಟಮಿಗೂ ಮುಂಚೆನೆ ಬಂದ್ಬಿಟ್ಟಿದ್ಲು ಕಣ್ರಿ. ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡ್ದೆ ಲಕ 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 ಅಂತ ಅವ್ರು ಪಕ್ಕದಲ್ಲಿ ಹಲ್ ಕಿರ್ಕೊಂಡು ನಿಂತ್ಕೊಂಡೆ. ಕೊನೆಗೂ ನನ್ ಲೈಫ್ ಅಲ್ಲೂ ಹಾಲಕ್ಕಿ ನುಡಿತು. ಇವಾಗ ಅದನ್ನೆಲ್ಲ ನೆನ್ಸ್ಕೊತಿದ್ರೆ ಅವತ್ತು ಬಿದ್ದಿದ್ ಚಪ್ಪಾಳೆ ಶಿಲ್ಲೆ ಇನ್ನು ಹಾಗೆ ಕೇಳಿಸ್ತಿದೆ. ಈ ಅನ್ಪ್ಲಾನ್ ಕೋಇನ್ಸಿಡೆಂಟ್ ಚಾಕಲ್ಲಿ ನಮ್ ನಾಗೂಲಿ ಈ ಸರಿನೂ ನಮಗೆ ಪ್ರೈಸ್ ಬರುತ್ತೆ ಅಲ್ವಾ ಅಂತ. ಏ ಡೌಟೇ ಬೇಡ, ಇಷ್ಟು ಹವಾ ಆದ್ಮೇಲೆ ಅಫ್ಕೋರ್ಸ್ ನಮಗೆ ಫಿಕ್ಸ್ ಅಂತ ನಾನು ಅವಳ ಕಾನ್ಫಿಡೆನ್ಸ್ ಗೆ ಕೆಜಿ ಗಟ್ಲೆ ತುಪ್ಪ ಸುರಿದೆ. ಅವಳನ್ನ ಅಷ್ಟು ಮಾತಾಡ್ಸಿದ ಖುಷಿಗೆನೆ ನಾನು ಮನ್ಸಲ್ಲೇ ನಿಂತ ಜಾಗದಲ್ಲೇ ಕಣ್ಣು ಮುಚ್ಕೊಂಡು ಶಾನ್ ಬೆಳ್ಗಳು ಬೆಟ್ಟ ಹತ್ತಿದೆ ಕಣ್ರಿ. ಈ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಗ್ಯಾಪ್ ಅಲ್ಲಿ ನಮ್ ನಾಗೋಲಿ ಮೈನಲ್ಲೆ ನೀಲಾಂಬರಿ, ಮೋಹಿನಿ, ಕಾಂಚನ, ಕಲ್ಪನಾ, ಯೂಟ್ಯೂಬ್ ಯಕ್ಷಿಣಿ ಎಲ್ರು ಒಟ್ಟಿಗೆ ಬಂದಂಗಿತ್ತು. ಸ್ವಲ್ಪತ್ತಿಗೆ ಮುಂಚೆ ಇನ್ನು ಬಾರ್ಬಿ ಡಾಲ್ ತರ ಇದ್ದೋಳು ಸಡನ್ ಆಗಿ ಅನಾಬೆಲ್ಲ ಡಾಲ್ ಆಗಿದ್ಲು. ಯಾಕೆ ಗೊತ್ತಾ? ಅವಳ ಫ್ಯಾನ್ಸಿ ಡ್ರೆಸ್ ಕೆರಿಯರ್ ಅಲ್ಲೇ ಅದೇ ಪ್ರಪ್ರಥಮ ಬಾರಿಗೆ ಪ್ರಥಮ ಬಹುಮಾನದಿಂದ ವಂಚಿತಳಾಗಿದ್ಲು. ಇದ್ರ ಮೇಲೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ತರ ನಮ್ಮಿಬ್ರಿಗೂ ಸೇರಿ ಕಾನ್ಸೋಲೇಷನ್ ಪ್ರೈಸ್ ಬೇರೆ ಕೊಟ್ರು. ನಾನು ಅವಳಿಗೆ ಕನ್ಸೋಲ್ ಮಾಡೋ ಗ್ಯಾಪ್ ಅಲ್ಲಿ ಇದ್ದಿದ್ದೊಂದು ಟ್ರೋಫಿನ ನೀನೇ ಇಟ್ಕೋ ಅಂದು ಹೀರೋ ಆಗಕ್ ಟ್ರೈ ಮಾಡ್ದೆ. ಅಲ್ಲಿಂದ ಇಬ್ರು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಅಲ್ಲಿಗೆ ನಮ್ಮ ಎರಡನೇ ಎಡವಟ್ಟಿಗೆ ಸ್ಟೇಜ್ ರೆಡಿ ಆಯ್ತು. ಅಯ್ಯೋ, ಫ್ಲೋ ಅಲ್ಲಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಯಾರಿಗೆ ಹೋಯ್ತು ಅಂತ ಹೇಳದೆ ಮರ್ತೋಯ್ತು ನೋಡಿ. ಆಕ್ಚುಲಿ ಇದೇ ಮಜಾ ಇರೋದು. ಈ ವಿಷಯದಲ್ಲಿ ತಮಾಷೆ ಮಾಡಬಾರ್ದು, ಆದ್ರೆ ಅವತ್ತಿನ ದಿನ ಮಾತ್ರ ನಾನು ಹೊಟ್ಟೆ ನೋವು ಬರೋಷ್ಟು ನಕ್ಕಿದ್ದೆ ಕಣ್ರಿ. ಯಾಕೆ ಗೊತ್ತಾ? ಫಸ್ಟ್ ಪ್ರೈಸ್ ಸರ್ವಜ್ಞ, ಸೆಕೆಂಡ್ ಪ್ರೈಸ್ ಜೀಸಸ್, ಒಂದೇ ಒಂದು ಟವಲ್ ಅಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಗೆಲ್ಬಹುದು ಅಂತ ನನಗೂ ಅವತ್ತೇ ಗೊತ್ತಾಗಿದ್ದು. ಅದ್ ಬಿಡಿ, ಆಮೇಲೆ ನಾವ್ಯಾವ ಲೆವೆಲ್ ಗೆ ಫ್ರೆಂಡ್ಸ್ ಆದ್ವಿ ಅಂದ್ರೆ ನೆಕ್ಸ್ಟ್ ಇಯರ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ದುಷ್ಯಂತ ಶಾಕುಂತಲೆ ವೇಷ ಹಾಕಿದ್ದು ಆಯ್ತು. ನಾನು ಫುಲ್ ಜೂಮ್ ಅಲ್ಲಿದ್ದೆ. ವಾಣನ್ ಎರಡ್ ವರ್ಷದ ಕಂಡೀಷನ್ ಕೂಡ ಎಕ್ಸ್ಪೈರ್ ಆಗಿತ್ತು. ಇನ್ನ ಟೈಮ್ ವೇಸ್ಟ್ ಮಾಡೋದ್ ಬೇಡ, ನಾಳೆ ಪ್ರಪೋಸ್ ಮಾಡೇ ಬಿಡೋಣ ಅಂತ ಈ ಸರಿ ಚಾಕ್ ಪೀಸ್ ಬಿಟ್ಟು ಜೇಬಲ್ ಡೈರಿ ಮಿಲ್ಕ್ ಚಾಕ್ಲೇಟ್ ಇಟ್ಕೊಂಡು ಸ್ಕೂಲಿಗೆ ಹೋದೆ. ಆದ್ರೆ ಜುಮ್ಕಿ ಮಾತ್ರ ಬೆಳಗಿಂದ ಎಲ್ಲೂ ಕಾಣಿಸ್ಲೇ ಇಲ್ಲ. ಲಂಚ್ ಬ್ರೇಕ್ ಅಲ್ಲಿ ಹಾರ್ಟ್ ಬ್ರೇಕ್ ಆಗೋ ರೇಂಜಿಗೊಂದು ನ್ಯೂಸ್ ಬಂತು. ಏನಂದ್ರೆ ಅವ್ರ ತಂದೆ ಬಿಸ್ನೆಸ್ ಏನೋ ಪ್ರಾಬ್ಲಮ್ ಆಗಿ ಸಡನ್ ಆಗಿ ಟಿ ಸಿ ತಗೊಂಡ್ ಬೇರೆ ಊರಿಗೆ ಹೋದ್ರಂತೆ ಅಂತ. ಅಲ್ಲಿಗೆ ಇದು ಸಮಾಪ್ತ ಆಯ್ತು. ಇವರ ಎಂತ ಘೋರ ಪ್ರೇಮಿಗಳು ದೂರ ದೂರ. ಡೈರಿ ಮಿಲ್ಕ್ ಕ್ವಾಣನ್ ಪಾಲಾಯ್ತು. ಅದಾದ್ಮೇಲೆ ನಾವು ಒಂದ್ ವಾರ ಅವ್ರ ಮನೆ ಮುಂದೆನೆ ಸೈಕಲ್ ಓಡಿದ್ವಿ. ಆದ್ರೂ ಅವ್ರೆಲ್ಲೋದ್ರು ಏನಾದ್ರು ಅನ್ನೋದ್ ಮಾತ್ರ ಯಾರೊಬ್ರಿಗೂ ಗೊತ್ತಿರ್ಲಿಲ್ಲ. ನಿನ್ ಕಿತ್ತೋದ್ ಕಂಡೀಷನ್ ಇಂದಾನೆ ಹಿಂಗಾಗಿದ್ದು ಅಂದಾಗೆಲ್ಲ ಕ್ವಾಣ ಒಂದ್ ಫಿಲಾಸಫಿಕಲ್ ಡೈಲಾಗ್ ಹೊಡಿತಿದ್ದ. ಲವ್ ಭೂಮಿ ದುಂಡ್ಗೈತಂತೆ, ಎಲ್ಲೋಗ್ತಾಳೆ? ಅವಳು ನಿನ್ ಇಷ್ಟ ಪಡ್ತಿದ್ರೆ ಎಲ್ಲೋ ಒಂದ್ ಕಡೆ ಸಿಕ್ಕೇ ಸಿಕ್ತಾಳಪ್ಪ. ಲೋ ನಾಯಿ, ಮುಚ್ಕೊಂಡ್ ಕಾಯಿ. ದ ಬೆಸ್ಟ್ ಥಿಂಗ್ಸ್ ಇನ್ ಲೈಫ್ ಆರ್ ವರ್ತ್ ವೇಟಿಂಗ್ ಅಂತೆ ನಿನ್ನೆ ಲಕ್ಷ್ಮಿ ಬೋರ್ಡ್ ಮೇಲೆ ಬರ್ದಿದ್ಲು, ನೋಡ್ಲಿಲ್ವಾ ಅಂದ. ಮಕ ನಂಗೊತ್ತು, ಈ ಬಡಿ ಮಗ ಈ ಡೈಲಾಗ್ನು ಯಾವ್ದೋ ಮೂವಿಯಿಂದಾನೇ ದೇಪಿರ್ತಾನೆ ಅಂತ. ಆದ್ರೂ ಅವನ್ ಹೇಳಿದ್ದು ಸರಿನೇ ಅನ್ಸ್ತು. ನೀವೇನಂತೀರಾ? ಏನೋ
ಜಾಸ್ತಿ ಕೂಯ್ದೆ ಮುಚ್ಕೊಂಡು ವಿಷಯಕ್ ಬಾ ಅಂದ್ರ ಬಂದೆ ಬಂದೆ ಅಲ್ಲಿಗೆ ಬಂದೆ. ಈ ನಾಲ್ಗೆ ಮೇಲೆ ಮಚ್ಚೆ ಇರೋರು ಏನ್ ಹೇಳಿದ್ರು ನಿಜ ಆಗತ್ತಂತೆ ಹೌದಾ? ಹೂ ಕಂಡ್ರೆ ಕ್ವಾಣ ನಾಲ್ಗೆ ಮೇಲೊಂದ್ ಕರ್ಪೂರ ಹಚ್ಚಿ ಕಡ್ಡಿ ಬೆಳಗಿ ಪೂಜೆ ಮಾಡ್ಬೇಕು. ಯಾಕಂದ್ರೆ ಕ್ವಾಣ ಹೇಳ್ದಂಗೆನೆ ಅವಳು ಸಿಕ್ಕಿದ್ಲು. ನಮ್ ಜುಂಕಿ ಮತ್ತೆ ಸಿಕ್ಕಿದ್ಲು. ಇದ್ರ ಹಿಂದೆ ನಮ್ದೊಂದ್ ಚುಟುಕು ಕಾರ್ಯಾಚರಣೆ ಇದೆ ಕೇಳಿ. ನಾವು ಪಿ ಯು ಸಿ ಓದ್ತಾ ಆಳ್ವಾಸಲ್ಲಿದ್ದಾಗ ಎಲ್ರಿಗೂ ವಾರಕ್ಕೊಂದ್ಸರಿ 2 ಅವರ್ ಔಟಿಂಗ್ ಬಿಡೋರು. ಆ 2 ಅವರ್ ಔಟಿಂಗ್ ಗೋಸ್ಕರ ನಾವೆಲ್ಲರೂ ವಾರ ಇಡೀ ಬಕ್ಕ ಪಕ್ಷಿಗಳ ತರ ತುದಿಗಾಲಲ್ಲಿ ಕಾಯ್ತಿರ್ತಿದ್ವಿ. ಆ 2 ಅವರ್ ಔಟಿಂಗ್ ಅಲ್ಲಿ ಅಂತದೇನ್ ದಬ್ಬಾಕ್ತಿದ್ವಿ ಅಂತ ಗೊತ್ತಾಗ್ಬೇಕಾ? ಸ್ವಲ್ಪ ತಡ್ಕಳಿ, ಹೇಳ್ತೀನಿ. ನಾವುಗಳು ಔಟಿಂಗಿಗೆ ಹಾಸ್ಟೆಲ್ ಗೇಟ್ ಓಪನ್ ಆದಾಗ ಓಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜಾಣ ತುಂಟ ಕಾಲುಗಳು ಹೋಗಿ ನಿಂತಿದ್ದು ಸೈಬರ್ ಅಂಗಡಿ ಮುಂದೆನೆ. ಛೇ, ದೇವರನೆಗೂ ನೀವು ಅನ್ಕೋತಿರೋ ತರ ಏನಿಲ್ಲ ಕಣ್ರಿ. ಅಷ್ಟಿಲ್ದೇ ಇದ್ರು ನಾವು ಒಂದ್ ರೇಂಜಿಗೆ ಒಳ್ಳೆ ಹುಡುಗರೆ. ಏನಪ್ಪಾ ಅಂದ್ರೆ ಅವಾಗ ತಾನೇ ಹೊಸದಾಗ ಫೇಸ್ಬುಕ್ ಪರಿಚಯ ಆಗಿತ್ತು. ಸೈಬರ್ಗ್ ಹೋಗು, ಅಕೌಂಟ್ ಓಪನ್ ಮಾಡು, ರಿಕ್ವೆಸ್ಟ್ ಕಳ್ಸು, ಮುಂದಿನ ವಾರ ಬಂದ್ ಚೆಕ್ ಮಾಡು, ಇದೇ ಕೆಲ್ಸ. ನಾನಂತೂ ಫೇಸ್ಬುಕ್ ಅಲ್ಲಿ ಇರೋ ಬರೋ ಎಲ್ಲಾ ನಿಖಿತಗಳಿಗೂ ರಿಕ್ವೆಸ್ಟ್ ಕಳ್ಸಿದೆ ಕಣ್ರಿ. ಪ್ರತಿ ವಾರ ಮಿಸ್ ಮಾಡದೆ ಚೆಕ್ ಮಾಡ್ತಿದ್ದೆ. ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ. ಅಲ್ಲಿಂದ ಬಂದ್ಮೇಲೆ ನನ್ನ ಮಗ ಪಿ ಯು ಸಿ 92% ದಬಾಕ್ತ ಅಂತ ನಮ್ ಮದರ್ ಇಂಡಿಯಾ ಬ್ರ್ಯಾಂಡ್ ನ್ಯೂ ಸ್ಕ್ರೀನ್ ಟಚ್ ಮೊಬೈಲ್ ಕೊಡಿಸ್ತು. ಕೈಗೆ ಮೊಬೈಲ್ ಸಿಕ್ಕದ್ಮೇಲೆ ಸುಮ್ನಿರಕ್ಕಾಗತ್ತಾ? ಫೇಸ್ಬುಕ್, ವಾಟ್ಸ್ಆಪ್ ಅಂತ ಇರೋ ಬರೋ ಎಲ್ಲಾ ಆಪ್ನು ತುಂಬಿಸಿ ಹ್ಯಾಶ್ಟ್ಯಾಗ್ ಸರ್ಚಿಂಗ್ ನಿಖಿತಾ ಅನ್ನೋ ಆನ್ಲೈನ್ ಕಾರ್ಯಾಚರಣೆನ ಚಾಲ ಬಿಡದೆ ಮುಂದುವರಿಸಿದ್ದೆ. ಹಂಗೆ ಟೈಮ್ ಪಾಸ್ಗೆ ಸ್ಕೂಲ್ ಹೆಸರಲ್ಲೂ ಒಂದ್ ಪೇಜ್ ಓಪನ್ ಮಾಡಿದ್ದೆ. ನನ್ನ ಈ ಛಲ ಬಿಡದ ಸತತ ಕಾರ್ಯಾಚರಣೆಗೆ ಕೊನೆಗೂ ಒಂದಿನ ಫಲ ಸಿಕ್ತು ಕಣ್ರಿ. ಅದೇ ವಾರ ಫೇಸ್ಬುಕ್ ಅಲ್ಲಿ ಒಂದ್ ಮೆಸೇಜ್ ಬಂದಿತ್ತು. ಯಾರು ಅಂತ ನೋಡಿದ್ರೆ ನಿಖಿತಾ. ಹಾಯ್, ಐ ಆಮ್ ನಿಖಿತಾ. ಅದೇ ಜುಂಕಿ, ಹೋಪ್ ಯು ರಿಮೆಂಬರ್ ಮೀ. ನಾಳೆ ಮಹಾಮಸ್ತಕಾಭಿಷೇಕಕ್ಕೆ ಶ್ರಾವಣ ಬೆಳಗುಳಕ್ ಬರ್ತಿದ್ದೀನಿ, ನಿನ್ನ ಮೀಟ್ ಮಾಡ್ಬೇಕು, ಮಿಸ್ ಮಾಡ್ಬೇಡ, ಸಿಗು ಅಂತ ಫೋನ್ ನಂಬರ್ ಕಳ್ಸಿದ್ಲು. ಆ ಗೊಂಟೇಶ್ವರ ನಾಣೆಗೂ ನಂಗಾಗಿದ್ ಖುಷಿಗೆ ಅವಳು ಡಿಪಿನ ರಿಪೀಟ್ ಮೋಡಲ್ಲಿ ಕಣ್ಣು ಮಿಟುಕಿಸ್ದೆ ಜೂಮ್ ಮಾಡಿ ಮಾಡಿ ನೋಡಿದ್ದೆ ಕಣ್ರಿ. ಡೌಟೇ ಬೇಡ, ಥೇಟ್ ಹಂಗೆ ಮುದ್ದಾಗಿದ್ಲು. ಆದ್ರೂ ಒಂದ್ ಡೌಟ್ ಇತ್ತು, ಈ ಕ್ವಾಣ ಏನಾದ್ರೂ ನನ್ ರೇಗ್ಸಕ್ಕೆ ಅವಳ ಹೆಸರಲ್ಲಿ ಮಕ್ಕರ್ ಮಾಡ್ತಾವನ ಅಂತ. ಹಂಗ ಅನ್ಕೋತಿದ್ ನೆಕ್ಸ್ಟ್ ಸೆಕೆಂಡೆ ಕ್ವಾಣನ ನನಗ್ ಕಾಲ್ ಮಾಡಿ, ಲೋ ನಿಖಿತಾ ಮೆಸೇಜ್ ಮಾಡಿದ್ಲು, ಬೆಳಗುಳಕ್ ಬರ್ತಿದ್ದಾಳಂತ, ರೆಡಿ ಇರೋ, ಹೋಗೋಣ, ಹಲೋ ಕೇಳಿಸ್ತಾ, ಲೋ ವಿಶ್ರುತ ಅಂದ. ಆಗ ಒಂದ್ ಡೌಟ್ ಕ್ಲಿಯರ್ ಆಗಿ ಇನ್ನೊಂದ್ ಡೌಟ್ ಶುರು ಆಯ್ತು. ಅಲ್ಲ, ಇಷ್ಟು ವರ್ಷ ಆದ್ಮೇಲೆ ಊರಿಗೆ ಬರ್ತಿದ್ದಾಳೆ, ನಮ್ಮಿಬ್ರನ್ನ ಏನೋ ಕರಿತಿದ್ದಾಳೆ ಅಂತ. ಇರ್ಲಿ, ಯಾವ್ದಕ್ಕೂ ಪ್ರಿಪೇರ್ ಆಗಿರೋಣ ಅಂತ ಇಷ್ಟುದ್ದ ಡೈರಿ ಮಿಲ್ಕ್ ನ ಕೈಯಲ್ಲಿ ಇಟ್ಕೊಂಡು ಹೋದೆ. ಅಲ್ ನೋಡಿದ್ರೆ ಅವಳನ್ನ ರಿಸೀವ್ ಮಾಡ್ಕೊಳಕ್ ಕರ್ದ ಕ್ಲಾಸೆ ಬಂದಿತ್ತು. ಎಲ್ರು ಕರ್ದಿದ್ದಾಳೆ ಅಂದ್ರೆ ಮ್ಯಾಟರ್ ನಮ್ ಫೇವರ್ ಆಗಂತೂ ಇಲ್ಲ ಅನ್ನೋದ್ ಅರ್ಥ ಆಗಿ ಒಂದೊಳ್ಳೆ ತೀರ್ಮಾನಕ್ ಬಂದು ಸೈಲೆಂಟ್ ಆಗಿ ಡೈರಿ ಮಿಲ್ಕ್ ನ ಜೇಬಲ್ಲೇ ಇಟ್ಕೊಂಡು ಸೈಡ್ ಅಲ್ಲೇ ಸೆಟ್ಲ್ ಆದ್ವಿ. ಎಲ್ರೂ ಪ್ರಶ್ನೆಗೂ ಕುತೂಹಲಕ್ಕೂ ನಿಖಿತಾ ತೆರೆ ಹೇಳಿದ್ಲು. ಇಷ್ಟ ವರ್ಷ ಚೆನ್ನೈಯಲ್ಲಿದ್ಲಂತೆ, ಇಲ್ಲಿಂದ ಹೋದ್ಮೇಲೆ ತಮಿಳ್ ಫಿಲ್ಮ್ಸ್ ಅಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡ್ತಿದ್ಲಂತೆ, ಈಗ ಯಾವ್ದೋ ಟಿವಿ ಚಾನಲ್ ಗೇಮ್ ಶೋ ನಲ್ಲಿ ಆಂಕರ್ ಆಗಿದ್ದೀನಿ ಅಂತ ಹೇಳಿದ್ಲು. ಒಂದಷ್ಟು ತಮಾಷೆ ಹರಟೆ ಜೊತೆಗೆ ಎಲ್ಲಾ ಹಳೆ ನೆನಪುಗಳಿಗೂ ಸಾಮೂಹಿಕ ಅಟೆಂಡೆನ್ಸ್ ಹಾಕಿದ್ಮೇಲೆ ನಿಖಿತಾ ಎದ್ ನಿಂತು ಅನೌನ್ಸ್ಮೆಂಟ್ ಹೆಸರಲ್ಲಿ ಒಂದು ಬಾಂಬ್ ಹಾಕಿದ್ಲು. ನೆಕ್ಸ್ಟ್ ಮಂತ್ ನನ್ ಮದ್ವೆ ಕಂಡ್ರ, ನೀವೆಲ್ಲರೂ ತಪ್ಪದೆ ಬರ್ಬೇಕು ಅಂತ ಎಲ್ರು ಕೈಲೂ ಒಂದೊಂದು ಇನ್ವಿಟೇಷನ್ ಕಾರ್ಡ್ ಇಟ್ಲು. ನಿಖಿತಾ ವೆಡ್ಸ್ ರಾಮನಾಥನ್. ನೋಡಿದ್ರ, ಕೊನೆಗೂ ನಾಗವಲ್ಲಿಗೆ ರಾಮನಾಥ ಸಿಕ್ಕೇ ಬಿಟ್ಟ. ವಿಧಿ ಇಲ್ದೆ ಬಾಯಿ ತುಂಬಾ ಕಂಗ್ರ್ಯಾಚುಲೇಷನ್ ಅಂದು ನಾನು ಕ್ವಾಣ ಒಂದ್ ಇನ್ವಿಟೇಷನ್ ಕಾರ್ಡ್ ಮೇಲೆ ಬಿಸಿ ಬಿಸಿ ಬಜ್ಜಿ ಇನ್ನೊಂದ್ ಕಾರ್ಡ್ ಅಲ್ಲಿ ಕಡ್ಲೆಪುರಿ ಕಾರ ಕಟ್ಟಿಸ್ಕೊಂಡು ಮೇಯ್ತಾ ಜನ್ವಾರದ ಕೆರೆ ಏರಿ ಮೇಲೆ ಹೋಗ್ತಿದ್ವಿ. ನನ್ಗೇನೋ ನೆನಪಾಗಿ, ಲೋ ಕ್ವಾಣ, ನನ್ಗೊಬ್ಬ ದೊಡ್ಡ ಮಂಚ ದ ಬೆಸ್ಟ್ ಥಿಂಗ್ಸ್ ಇನ್ ಲೈಫ್ ಆರ್ ವರ್ತ್ ವೈಟಿಂಗ್ ಅಂದಿದ್ದಕ್ಕಲ್ಲ ಅಂದೆ. ಅದ್ಕೆ ಆ ದೊಡ್ಡ ಮಂಚ ಏನಂದ ಗೊತ್ತಾ? ಹೌದಾ, ಅವನ್ ಯಾರೋ ದಡ್ಬಡಿ ಮಗ, ನಾನ್ ಹೇಳ್ತೀನಿ ಕೇಳು, ದ ಲೈಫ್ ಈಸ್ ಟೂ ಶಾರ್ಟ್ ಟು ವೈಟ್ ಅಂತ ನಿನ್ನೆ ಲಕ್ಷ್ಮಿ ಸ್ಟೇಟಸ್ ಹಾಕಿದ್ಲು ಅಂತ ಹೇಳಿ ನನ್ನ ಬಾಯ್ ಕಡ್ಲೆ ಪುರಿ ಆಗ್ತಾ. ಅವಾಗ ನಂಗ್ ಬಂದಿದ್ ಕೋಪಕ್ಕೆ ಕಾಂತಾರ ಮೂವಿಲಿ ರಿಷಬ್ ಶೆಟ್ಟರ್ ಕಂಬಳದಲ್ಲಿ ಕ್ವಾಣ ಓಡಿಸೋ ತರ ನಾನು ನಮ್ ಕ್ವಾಣನ ಜನ್ವಾರದ ಕೆರೆ ಏರಿ ಮೇಲೆ ಅಟ್ಟ ಆಡಿಸ್ಕೊಂಡು ಹೊಡೆದಿದ್ದೆ. ಅವತ್ ನಾನ್ ಯಾಕೆ ಹೊಡೆದೆ ಅಂತ ಆ ದೊಡ್ಡ ದಡ್ಡಂಗೆ ಇನ್ನೂ ಅರ್ಥ ಆಗಿಲ್ಲ. ಅವನ್ ಕತೆ ಬಿಡಿ, ಇನ್ಮೇಲಿಂದ ಎಡ್ಬಿಡಂಗಿ ತರ ಎಡವಟ್ ಮಾಡ್ಕೊಳ್ದೆ ಮುಚ್ಕೊಂಡಿರ್ಬೇಕು ಅಂತ ಶಪಥ ಮಾಡ್ದೆ. ಆದ್ರೆ ಏನ್ ಮಾಡ್ತೀರಾ, ಎಷ್ಟೇ ದಬ್ಬೆ ಕಟ್ಟಿದ್ರು ನಾಯಿ ಬಾಲ ಮಾತ್ರ ಡೊಂಕೆ ಅಂತ ದೊಡ್ಡವ್ರು ಸುಮ್ನೆ ಹೇಳಿರ್ತಾರ, ನನ್ನಂತವ್ರನ್ನ ನೋಡೇ ಹೇಳಿರ್ತಾರೆ. ಈ ಕಾಣೆ ಆದವ್ರ ಕಾರ್ಯಾಚರಣೆ ಯಾವುದೇ ಅಡಚಣೆ ಇಲ್ದೆ ಅದ್ರ ಪಾಡಿಗದ್ ನಡೀತಿರೋವಾಗ್ಲೆ
ಸೈಡ್ ಅಲ್ಲಿ ಇನ್ನೊಂದ್ ಹಳೆ ಒನ್ ವೇ ಎಡ್ವರ್ಟ್ ಹೊಸದಾಗಿ ಓಪನ್ ಆಗಿತ್ತು. ಸೊ ಮೂರನೇ ಎಡ್ವರ್ಟ್ ಜೊತೆ ಮುಂದಿನ ಸರಿ ಸಿಗ್ತೀನಿ, ಕಾಯ್ತೀರಿ. ಈ ಆಡಿಯೋ ಕಥೆ ದನಿಯಾದವರ ನಿರೂಪಣೆ ನಿಮಗೆ ಇಷ್ಟವಾಯಿತೆ? ಮತ್ತಾಗ್ತಡ, ಈಗಲೇ ಒಂದು ರೇಟಿಂಗ್ ಮತ್ತು ರಿವ್ಯೂ ಕೊಡೋ ಮೂಲಕ ನಿಮ್ಮ ಮೆಚ್ಚುಗೆಯನ್ನ ಅವರಿಗೆ ತಿಳಿಸಿ.